ಚಕ್ಷುರ್ಮತಿ ವಿಭಾಗದಲ್ಲಿ ಮತ್ತೆ ಪತ್ರವನ್ನು ಓದುವಂತ ಸಮಯ ವೀಕ್ಷಕರೇ. ಗುರುಜಿ, ಈ ಪತ್ರವನ್ನ ಬರೆದಿದ್ದಾರೆ ಶಿಲ್ಪಾ ಅನ್ನುವರು, ಗದಗ ಜಿಲ್ಲೆಯಿಂದ. ಕಲಿಯುಗದ ಪರಶುರಾಮರೆಂದೇ ಖ್ಯಾತರಾಗಿರುವ ಮಹರ್ಷಿ ಆನಂದ ಗುರೂಜಿಯವರಿಗೆ ನನ್ನ ಹಾಗೂ ನನ್ನ ಕುಟುಂಬದ ಪರವಾಗಿ ನಮಸ್ಕಾರಗಳನ್ನು ತಿಳಿಸ್ತೀವಿ ಅಂತ ಪತ್ರ ಬರೆದಿದ್ದಾರೆ. ನೀವು ನಡೆಸಿಕೊಡುವಂತಹ ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ, ಒಂದು ಅರ್ಥದಲ್ಲಿ ಎಲ್ಲರ ಬಾಳಿಗೆ ಬೆಳಕು ಕೊಡುವ ರೀತಿಯಲ್ಲಿ ನಡೆದುಕೊಂಡು ಬರುತ್ತಿರುವುದು ತುಂಬಾ ಖುಷಿಯ ವಿಚಾರ. ನಮ್ಮ ಮನೆಯಲ್ಲಿ ಬೆಳಗ್ಗೆ 8 ಗಂಟೆ ಆದ್ರೆ ಸಾಕು, ಗುರೂಜಿ ಸಾಕ್ಷಾತ್ ನಮ್ಮ ಮನೆಯ ದೇವರು ಸೊಗಲದ ಸೋಮಲಿಂಗೇಶ್ವರ ಬಂದ ಹಾಗೆ ಆ ಒಂದು ರೀತಿಯಲ್ಲಿ ಮನೆಯ ವಾತಾವರಣ ಸೃಷ್ಟಿಯಾಗಿರುತ್ತೆ. ನನ್ನ ತಾಯಿ, ತಮ್ಮಂದಿರು ಎಲ್ಲರೂ, ತಮ್ಮ ಅಭಿಮಾನಿಗಳು ದಿನನಿತ್ಯವೂ ನಿಮ್ಮ ಕಾರ್ಯಕ್ರಮವನ್ನು ತಪ್ಪದೆ ವೀಕ್ಷಿಸುತ್ತೇವೆ. ಹಾಗೆ ತುಂಬಾ ಸಲ ಕರೆಗೂ ಕೂಡ ಪ್ರಯತ್ನ ಪಟ್ಟಿದ್ದೇವೆ, ಆದರೆ ಕರೆ ಸಿಗದ ಕಾರಣ ಪತ್ರದ ಮೂಲಕ ನಿಮ್ಮನ್ನು ತಲುಪುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡುತ್ತಿದ್ದೇವೆ ಗುರುಜಿ. ಗುರುಗಳೇ, ನಾನು ಪ್ರಸ್ತುತ BE ಅಂದರೆ ಇಂಜಿನಿಯರಿಂಗ್ ಫಸ್ಟ್ ಸೆಮಿಸ್ಟರ್ನಲ್ಲಿ ಮುಗಿಸಿದ್ದು. ನನ್ನ ಮುಂದಿನ ವಿದ್ಯಾಭ್ಯಾಸ ಚೆನ್ನಾಗಿ ಸಾಗುತ್ತಾ ಹಾಗೂ ನನ್ನ ಭವಿಷ್ಯ ಹೇಗಿದೆ ಅಂತ ದಯವಿಟ್ಟು ತಿಳಿಸಿಕೊಡಿ. ಮತ್ತೆ ಮೊದಲಿನ ಥರ ಸರಿಯಾಗಿ ಎಫರ್ಟ್ ಆಗಿ ಓದೋಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಹಾಗೆ ತಂದೆ ತಾಯಿ ಕೃಷಿ ಮಾಡುತ್ತಿದ್ದು, ತುಂಬ ಶ್ರಮಪಟ್ಟು ಕೆಲಸ ಮಾಡಿದರೂ ಫಲ ಸಿಗದಂತಾಗಿದೆ. ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ. ದಯವಿಟ್ಟು ತಾವು ಪರಿಹಾರ ತಿಳಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಆರ್ಥಿಕ ಪರಿಸ್ಥಿತಿ ಸುಧಾರಣೆಗಾಗಿ ತಾವು ತಿಳಿಸಿದ ಅನುಷ್ಠಾನದಲ್ಲಿ ವನಸಿರಿಗಳು ಸಿಗದ ಕಾರಣ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಗುರುಗಳೇ. ದಯವಿಟ್ಟು ಬೇರೆ ಯಾವುದಾದ್ರೂ ಪರಿಹಾರವನ್ನು ತಿಳಿಸಿಕೊಡಿ. ಹಾಗೆ ಪತ್ರದ ಜೊತೆಗೆ ನನ್ನ ಕಣ್ಣು ಹಾಗೂ 2 ಕೈಗಳ ಫೋಟೋ ಕಳಿಸಿದ, ದಯವಿಟ್ಟು ಪರಿಹಾರ ತಿಳಿಸಿಕೊಡಿ ಅಂತ ಪತ್ರ ಬರೆದಿದ್ದಾರೆ ಗುರುಜಿ. ಇವರ ಹೆಸರು ಮತ್ತೊಮ್ಮೆ ಹೇಳಮ್ಮ. ರೂಪಾ, ಶಿಲ್ಪಾ ಅಂತ ಗುರುಜಿ. ಶಿಲ್ಪಾ ಅವರೇ, ತಾವು ಕಳಿಸಿರ್ತಕ್ಕಂಥ ನಿಮ್ಮ ಕಣ್ಣಿನ ರೇಖೆ ಹಾಗೂ ತಮ್ಮ ಹಸ್ತ ಸಾಮುದ್ರಿಕ ಹಾಗೂ ತಾವು ನನ್ನ ಬಗ್ಗೆ ಹೇಳಿದಂತಹ ಇಟ್ಕೊಂಡಂತಹ ಒಂದು ಕಲ್ಪನೆ ಇದೆಯಲ್ಲ, ಅದಕ್ಕೆ ನಾವು ಸದಾ ನಿಮಗೆ ಋಣಿ ಅಂತಲೂ ಹೇಳ್ತೀವಿ. ಜೊತೆಗೆ ಈ ನಮ್ಮ ಪ್ರಯತ್ನ, ಪ್ರತಿದಿನದ ಈ ಕಾಯಕ, ಇದರಿಂದ ಹತ್ತಾರು ಕುಟುಂಬಗಳಿಗೆ, ಸಾವಿರಾರು ಕುಟುಂಬಗಳಿಗೆ ಒಂದಿಷ್ಟು ಬೆಳಕು ಸಿಕ್ಕಿದೆ ಅಂದರೆ ಅದಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಈ ವಿಚಾರದಲ್ಲಿ ನಮ್ಮ ಜೀ ಕನ್ನಡ ವಾಹಿನಿಯಲ್ಲಿ ನೇರ ಪ್ರಸಾರದಲ್ಲಿ ಕೂತು ಪ್ರತಿಯೊಬ್ಬರ ಸಮಸ್ಯೆಗಳಿಗೂ ಸ್ಪಂದಿಸುವಂಥ ಒಂದು ಕಾಯಕಲ್ಪಕ್ಕೆ ನಮಗೆ ಅಣಿ ಮಾಡಿಕೊಟ್ಟಿರ್ತಕ್ಕಂಥ ನನ್ನ ಜೀ ಕನ್ನಡ ವಾಹಿನಿಗೂ ಸಹಿತ ನಾನು ಋಣಿಯಾಗಿರ್ತೇನೆ. ಯಾಕೆಂದರೆ ಇದು ನೇರ ಪ್ರಸಾರ ಕಾರ್ಯಕ್ರಮ. ಈ ತರಹ ಒಂದು ಕಾರ್ಯಕ್ರಮ ಸಿಗೋದು ಬಹಳಷ್ಟು ಅಪರೂಪವೇ ಸರಿ. ನೇರ ಪ್ರಸಾರ ಸಿಕ್ಕಿದ್ರೇ ನಿಮ್ಮನ್ನು ನೇರವಾಗಿ ನಾವು ಮಾತಾಡಲಿಕ್ಕಾಗುವಂಥದ್ದು. ಅಂತಹ ಒಂದು ಕಾಯಕಲ್ಪಕ್ಕೆ ನಮ್ಮ ಬಹಳ ಅದೃಷ್ಟ ಅಂತ ನಾವು ಹೇಳ್ಬೋದು. ಹಾಗೆ ನಿಮ್ಮ ಕಣ್ಣಿನ ರೇಖೆ ಪ್ರಕಾರ ತಾವು ಓದಿರ್ತಕ್ಕಂತಹ ಓದು, ಈ ವಿದ್ಯಾಭ್ಯಾಸ ಮತ್ತಷ್ಟು ಅಭಿವೃದ್ಧಿ ಆಗಬೇಕು ಅಂತ ನಾವು ಒಂದು ಆಸೆ ನೀವಿಟ್ಟಿದ್ದೀರಿ. ಆದರೆ ನಿಮ್ಮ ಕಣ್ಣಿನ ರೇಖೆಯಲ್ಲಿ ಸಾಕಷ್ಟು ಅಡಕು ತೊಡಕುಗಳಿದೆ, ಮನಸ್ಥಿತಿ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ, ಅಧಿಕವಾದಂತಹ ಚಂಚಲತೆಗೆ ಒಳಗಾಗ್ತಾ ಇರ್ತೀರಿ. ಮತ್ತು ಯಾವಾಗಲೂ ಏನಾದರೂ ಒಂದು ವಿಚಾರವನ್ನು ತಂದುಕೊಂಡ್ಬಿಟ್ರೆ ಆ ವಿಚಾರವನ್ನೇ ಆಲೋಚನೆ ಮಾಡೋದ್ರಲ್ಲಿ ಸಾಕಷ್ಟು ಸಮಯವನ್ನು ವೃಥಾ ವೇಸ್ಟ್ ಮಾಡ್ಕೊಳ್ತೀರಿ. ನೀವು ಮಾಡ್ತಾ ಇರ್ತಕ್ಕಂತಹ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣದಂಥ ಪರಿಸ್ಥಿತಿ ಪ್ರಸ್ತುತ ದಿನಗಳಲ್ಲಿ ನಡೀತಾ ಇದೆ. ಹಾಗೆ ಬಹಳ ಬೇಗ ನಿಂದಕರಾಗಿಬಿಡ್ತೀರಿ. ಯಾರಾದರೂ ಒಬ್ರು ಏನಾದ್ರು ಒಂದು ಮಾತಾಡ್ಬಿಟ್ರೆ ಆ ಮಾತನ್ನೇ ತಲೆಗೆ ಹಾಕ್ಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಂಡ್ಬಿಡ್ತೀರಿ. ಧೈರ್ಯವಾಗಿ ಹೆದರಿಸಿ ಅದನ್ನು ಮುಂದೆ ನಡೆಯುವಂತಹ ಮನಸ್ಥಿತಿ ನಿಮ್ಮದಲ್ಲ. ಅಂದರೆ ಯಾವುದೇ ಒಂದು ವಿಚಾರ ಆದರೂ ಬಹಳ ಆಳವಾಗಿ ಆಲೋಚನೆ ಮಾಡುವಂಥ ಮನಸ್ಥಿತಿ ನಿಮ್ಮದು. ಜೊತೆಗೆ ಈ ಮಧ್ಯದಲ್ಲಿ ಆರೋಗ್ಯ ಪರಿಸ್ಥಿತಿಯೂ ಸಮಂಜಸವಾಗಿಲ್ಲ. ಮೇಲಿಂದ ಮೇಲೆ ಸಮಸ್ಯೆ ಅಂದರೆ ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ನೋಡಿದ್ರೆ ಮೇಲಿಂದ ಮೇಲೆ ಕಿಬ್ಬಟ್ಟೆ ನೋವು ಬರ್ತಕ್ಕಂಥದ್ದಾಗಲಿ, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳಾಗಲಿ, ಅಥವಾ ಹಿಂದ್ಗಡೆ ಕುತ್ತಿಗೆ ಭಾಗದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ನಿಮ್ಮ ಕಣ್ಣಿನ ರೇಖೆಯಲ್ಲಿ ನಾವು ನೋಡ್ತಿದ್ದೀವಿ. ಆದರೆ ಗುರುಚಂದ್ರ ಯೋಗ ಚೆನ್ನಾಗಿದೆ. ಸ್ವಲ್ಪ ದಿನದಲ್ಲೇ ನೀವು ಸಾಕಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ಒಳ್ಳೆಯ ಯಶಸ್ಸಿನ ಹಾದಿಯಲ್ಲಿ ತಾವಿರ್ತೀರಿ. ಧೈರ್ಯವಾಗಿರಿ, ಧೈರ್ಯ ಕೆಡಿಸ್ಕೊಳ್ಬಾರ್ದು. ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ, ನಿಮ್ಮ ತಂದೆ ತಾಯಿಯರ ಆಶೀರ್ವಾದವನ್ನು ಸದಾ ತೆಗೆದುಕೊಳ್ಳಿ. ಅದಕ್ಕಿಂತ ದೊಡ್ಡ ದೇವರು ಯಾರೂ ಅಲ್ಲ. ಜೊತೆಗೆ ನಿಮ್ಮಲ್ಲಿ ಯಶಸ್ಸನ್ನು ನೀವು ಕಾಣಬೇಕಾದರೂ ಸಹಿತ ಈ ಕಳೆದ ಅಂದರೆ ಈಗ ಬರ್ತಕ್ಕಂತಹ ಯುಗಾದಿ ಹಬ್ಬ, ಯುಗಾದಿ ಆದ ನಂತರ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೋಡ್ತೀರಿ. ನಿಮ್ಮ ಮನೆದೇವರ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಇನ್ನು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗೋಸ್ಕರ ಮಹಾಲಕ್ಷ್ಮಿನ ಆರಾಧನೆ ಮಾಡಿ. ಪ್ರತಿ ಶುಕ್ರವಾರ ಲಕ್ಷ್ಮಿಯ ಆರಾಧನೆಯಿಂದ ಖಂಡಿತ ಸಾಕಷ್ಟು ಯಶಸ್ಸನ್ನು ಕಾಣಬಹುದು. ಕಮಲಾಕ್ಷಿ, ಏಲಕ್ಕಿ, ಭುಜಪತ್ರೆ ಈ ಅನುಷ್ಠಾನ ಇತ್ತೀಚೆಗೆ ನಾನು ತಿಳಿಸ್ಕೊಟ್ಟಿದ್ದೇನೆ. ಇದರಿಂದ ಸಾಕಷ್ಟು ಫಲಗಳನ್ನು ಕಂಡಿರ್ತಕ್ಕಂಥವರಿದ್ದಾರೆ. ಜೊತೆಗೆ ಏಲಕ್ಕಿ ಮತ್ತು ಕಮಲಾಕ್ಷಿ ಮತ್ತು ಭುಜಪತ್ರೆಯ ಈ ಅನುಷ್ಠಾನವನ್ನು ಕ್ರಮಬದ್ಧವಾಗಿ ನೀವು ಮಾಡೋದ್ರಿಂದ ಸಾಕಷ್ಟು ಯಶಸ್ಸು ಸಿಗುತ್ತೆ. ಇದರ ಅನುಷ್ಠಾನವನ್ನು ಬೇಕಾದರೆ ನಾನು ಹತ್ತಿರದಲ್ಲೇ ಮತ್ತೊಂದು ದಿವಸ ಅಂದರೆ ಬರ್ತಕ್ಕಂಥ ನಾಳೆ ಶುಕ್ರವಾರವೋ ಅಥವಾ ನಾಳೆ ಮಂಗಳವಾರ ಮಹಾಲಕ್ಷ್ಮಿನ ಅಂದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಪಡಿಸ್ಕೊಳ್ಳೋ ವಿಧಿವಿಧಾನವನ್ನು ನಾಳೆ ನಿಮ್ಮ ಮುಂದೆ ನಾನು ತಂದಿಡ್ತಾ ಇದ್ದೇನೆ. ಒಳ್ಳೆಯದಾಗಲಿ. ಧನ್ಯವಾದ ಶಿಲ್ಪ ಅವರ ಪತ್ರ ಬರೆದಕ್ಕಾಗಿ. ಹಾಗೆ ಮುಂದಿನ ಪತ್ರವನ್ನು ಬರೆದಿದ್ದಾರೆ ಗುರು, ಜೊತೆಗೆ ಅವರ ಕಣ್ಣಿನ ರೇಖೆ ಜೊತೆಗೆ ಒಂದು ರಕ್ಷವನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಈ ಕಾಗದನೇ ಬಹಳ ವಿಶೇಷವಾದ್ದು. ಹೌದು, ಯಾಕೆಂದರೆ ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದ್ದೆ, ಒಂದು ಅನುಭವವನ್ನು ನಾವು ತಿಳಿಸ್ತಕ್ಕಂತಹ ವನಸ್ಸಿರಿಗಳ ಸಹಾಯದಿಂದ, ಒಂದು ಗೋಮಯದಿಂದ, ಗೋಮಯ ಅಂದರೆ ಹಸುವಿನ ಸಗಣಿ, ಆ ಸಗಣಿಯಿಂದ ತಯಾರು ಮಾಡಿರ್ತಕ್ಕಂತಹ ರಕ್ಷೆ, ಇದನ್ನು ಅವರು ಉಪಯೋಗಿಸಿ ನಮಗೂ ಸಹಿತ ಇದನ್ನು ಕಳಿಸ್ಕೊಟ್ಟಿದ್ದಾರೆ. ಅಂದರೆ ಇದರ ಯಶಸ್ಸು ಎಷ್ಟು ವಿಶೇಷವಾಗಿದೆ ಎಂಬತಕ್ಕಂಥದ್ದನ್ನು ನೋಡ್ಬೋದು. ಇದಕ್ಕೆ ಏನೆಲ್ಲ ಸಾಮಗ್ರಿಗಳನ್ನು ಉಪಯೋಗಿಸಿದ್ದಾರೆ, ಕಳಿಸಿರ್ತಕ್ಕಂಥ ಅವರು ಒಳ್ಳೆ ಮನಸ್ಸಿನಿಂದ ಅವರು ಶ್ರಮ ಬಿದ್ದು ಮಾಡಿ ಇದರ ಫಲಾಫಲಗಳನ್ನು ಅದನ್ನು ನೋಡಿ ಈ ಒಂದು ರಕ್ಷೆಯನ್ನು ನಮಗೆ ಕಳಿಸಿದ್ದಾರೆ. ಈ ರಕ್ಷೆ ಎಷ್ಟು ಪರಮ ಪವಿತ್ರವಾಗಿದೆ, ಜೊತೆಗೆ ಈ ರಕ್ಷೆ ತಯಾರು ಮಾಡಿಕೊಂಡು ಈ ರಕ್ಷೆಯಿಂದ ಏನೆಲ್ಲ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಂಡಿದ್ದಾರೆ, ಇನ್ನೂ ಏನೆಲ್ಲ ಕೆಲಸಗಳು ಇದರಿಂದ ಸಿದ್ಧಿ ಆಗುತ್ತೆ ಅಂತಕ್ಕಂಥದ್ರ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಹಾಗೆ ಇದಕ್ಕೆ ಯಾವ್ಯಾವ ಸಾಮಗ್ರಿಗಳನ್ನು ಸೇರಿಸಿದ್ದಾರೆ ಅದನ್ನು ಅವರು ಬರೆದಂತಹ ಕಾಗದದಲ್ಲೇ ನಾವು ಓದೋಣ.